हाय फ्रेंड्स, वेलकम टू वनजाक्षी क्रिएशंस। नन चानल मिक्सेड कंटेंट इरुत्ते, ब्लौज डिजाइन्स, कुच्चु, रंगोली ई तर मिक्सेड कंटेंट इरुत्ते। इंट्रेस्ट इद्रे नन चानल ना ओपन माडि नोडि। नानु इवत्तु कल्ले बीजद उंडे हेगे माडोदु ईजी आगि एरडे एरडु इंग्रेडियंट्स अल्लि तोरिस्ता इदीनि। अदक्किंत मुंचे नोडि, नन चानल ओपन माड्रे ई तर बरुत्ते, अल्लि सब्स्क्राइब बटन मत्ते आल बेल बटन हागे लाइक कोडोदन्न मरिबेडि। कल्ले बीजन ई तर ಚೆನ್ನಾಗಿ ಹುರಿದು ಇಟ್ಕೋಬೇಕು ನೋಡಿ, ಹುರಿದು ಇಟ್ಟಿದ್ದೀನಿ, ಹಾಗೆ ಒಟ್ಟು ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೋಬೇಕು। ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಕಡಲೆ ಬೀಜ, ಅದರಲ್ಲಿ ಒಂದು ಸಣ್ಣ ಸೈಜು ಬೆಲ್ಲ ತಗೊಂಡು ಈ ಥರ ಪುಡಿ ಮಾಡಿ ಇಟ್ಕೋಬೇಕು। ಈಗ ಬೆಲ್ಲ ಪಾಕ ತೆಗೆಯೋಣ। ಬಾಣಲೆ ಒಂದು ಇಟ್ಕೊಂಡು ಈಗ ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಹಾಕಿ ಒಂದೇ ಒಂದು ಚೂರು ನೀರು ಹಾಕಿ ಸ್ಟವ್ ಹಚ್ಚಿ ಈಗ ಬೆಲ್ಲವನ್ನು ಪಾಕ ಮಾಡ್ಕೊಳ್ಳೋಣ। ಈ ಬೆಲ್ಲ ಎಲ್ಲ ಕರಿಗಿ ನಮಗೆ ನೋರೆ ಥರ ಬರಬೇಕು, ಆ ಥರ ಕರಗಿಸ್ಕೋಬೇಕು। ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಬಿಸಿ ಆದಷ್ಟು ಅದೇ ನೀರು ಥರ ಆಗುತ್ತೆ ನೋಡಿ। ಚೆನ್ನಾಗಿ ಈ ಥರ ಉಂಡೆ ಇರೋದೆಲ್ಲ ಕರಗಬೇಕು ನೋಡಿ, ಈ ಥರ ನೊರೆನೂ ಬರಬೇಕು। ಚೆನ್ನಾಗಿ ಎಲ್ಲವನ್ನು ಕರಿಗಿ ಚೆನ್ನಾಗಿ ನೊರೆ ಬರಬೇಕು, ಅಲ್ಲಿವರೆಗೂ ನಾವು ಕಾಯಿಸ್ಕೋಬೇಕು ಪಾಕನ ನೋಡಿ। ಈ ಥರ ನೊರೆ ಬರಬೇಕು। ಈಗ ಕಡಲೆ ಬೀಜನ ಹಾಕ್ಕೊಳ್ಳೋಣ, ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು। ಬೆಲ್ಲನ ಕಡಲೆ ಪಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸ್ಕೋಬೇಕು। ಇರೋ ಕಡಲೆ ಬೀಜನ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ನಾವು ರೆಡಿ ಆಗಿದೆ, ಸ್ಟವ್ ಆಫ್ ಮಾಡಿ ಉಂಡೆಗಳನ್ನ ಕಟ್ಕೊಳ್ಳೋಣ ನೋಡಿ। ಉಂಡೆ ಕಟ್ಕೊಳ್ಳೋಕೆ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಈ ಥರ ಹಾಕಿ ನಾನು ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ವಲ್ಪ ಆಯಿಲು ಏನಾದರೂ ಹಚ್ಕೊಳ್ಳಿ ನೋಡಿ। ಈ ಥರ ಹಾಕಿ ನಾವು ಗಟ್ಟಿಯಾಗಿ ತಿರುಗಿಸಿದ್ರೆ ನಮಗೆ ಉಂಡೆ ಬರುತ್ತೆ। ಯಾಕಂದರೆ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ನಮಗೆ ಹಾಗೆ ಡೈರೆಕ್ಟು ಕೈಗೆ ಹಾಕ್ಕೊಂಡ್ರೆ ತುಂಬ ಬಿಸಿ ಥರ ಅನಿಸುತ್ತೆ, ಅದಕ್ಕೋಸ್ಕರ ಕವರಲ್ಲಿ ಈ ಥರ ಹಾಕಿ ನಾನು ಉಂಡೆಗಳನ್ನ ಮಾಡ್ತಾ ಇದ್ದೀನಿ। ಇದು ನಾವು ಆರದಷ್ಟು ಗಟ್ಟಿ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಬೇಗ ಬೇಗನೆ ಉಂಡೆಗಳನ್ನ ಕಟ್ಕೋಬೇಕು। ನೀವು ತುಂಬ ಗಟ್ಟಿ ಆಗಿದೆ ಅಂದರೆ ನೀವು ಸ್ವಲ್ಪ ಹೊತ್ತು ಒಂದು ನಿಮಿಷ ಬಿಸಿ ಮಾಡಿ ಮತ್ತು ಉಂಡೆಗಳನ್ನ ಕಟ್ಕೊಳ್ಳಿ। ಬಿಸಿ ಮಾಡಿದ್ರೆ ಪಾಕ ಕರಗತ್ತೆ ಮತ್ತು ಮೆತ್ತಗೆ ಆಗತ್ತೆ, ಉಂಡೆಗಳನ್ನ ಮಾಡ್ಕೋಬೋದು ನೋಡಿ। ಉಂಡೆ ಕಡಲೆ ಬೀಜದ ಉಂಡೆ ರೆಡಿ ಆಯಿತು। ಇದು ಮದುವೆಗಳಿಗೆ ಮತ್ತು ಹಬ್ಬಗಳಿಗೆ, ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಈ ಥರ ಹಬ್ಬಗಳಿಗೆ ಮಾಡಿ ಇಡ್ತೀವಿ। ನಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕಡಲೆ ಬೀಜ ಮತ್ತು ಬೆಲ್ಲದ ಉಂಡೆ ಅಲ್ವಾ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್। ಇವತ್ತಿನ ವಿಡಿಯೋ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ, ನನ್ನ ಮೊಬೈಲಲ್ಲಿ ಈ ಥರ ಬರುತ್ತೆ। ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್।